ನಾವೀಗ A4 ಕಾಗದದಿಂದ ಒಂದು ಮೋಜಿನ ಎಲುವಿನ ಪಂಜರವನ್ನು ಮಾಡುವ. ಇದರ ಅವಯವಗಳ ಆಕೃತಿಯನ್ನು ಮೊದಲೇ ತೆಗೆದಿಟ್ಟಿದೆ, ಅದನ್ನು ಡೌನ್ಲೋಡ್ ಮಾಡಿ ತೆಗೆದುಕೊಳ್ಳಬಹುದು. ಇದರಲ್ಲಿ ಗ್ಲೂ ಹಾಗೂ ಕತ್ತರಿಗಳು ಬೇಕಾಗುವ. ಇದು ಪಂಜರದ ಪ್ರಿಂಟೌಟು. ಇದನ್ನು ಮೊದಲು ಅಡ್ಡವಾಗಿ ಅರ್ಧದಲ್ಲಿ ಮಡಿಸಿರಿ, ಮತ್ತೆ ಅರ್ಧದಲ್ಲಿ ಮಡಿಸಿರಿ. ಇಲ್ಲಿ 4 ಆಯತಾಕಾರಗಳು ದೊರೆಯುವು. ಇಲ್ಲಿ 9 ಆಯತಾಕಾರಗಳಿವೆ. ಕೆಳಗಿನ ಪಟ್ಟಿಯಲ್ಲಿ ಪಂಜರವನ್ನು ರಚಿಸಲು ಉಪಯೋಗಿಸಬಹುದು. ಈ ರೀತಿಯಾಗಿ ಬೇರೆ ಬೇರೆ ಅವಯವಗಳಿಂದ ಆಕೃತಿಗಳನ್ನು ಕತ್ತರಿಸಿಡಿ. ಮೊದಲು ತಲೆಬುರುಡೆ ಚಿತ್ರ ತೆಗೆದುಕೊಳ್ಳಿ, ಅದನ್ನು ಮಧ್ಯದಲ್ಲಿ ಮಡಿಕೆ ಹಾಕಿ. ಇವು ಬೇರೆ ಬೇರೆ ರೀತಿಯ 9 ಆಯತಾಕಾರಗಳು. ಈಗ ಮೊದಲು ತಲೆಬುರುಡೆಯನ್ನು ತೆಗೆದುಕೊಳ್ಳಿ ಹಾಗೂ ಅದನ್ನು ಮಧ್ಯದಲ್ಲಿ ಮಡಿಕೆ ಹಾಕಿರಿ. ಕತ್ತರಿಯಿಂದ ಬಾಹ್ಯರೇಷೆಯನ್ನು ಕತ್ತರಿಸಿ. ಕಣ್ಣಿನ ಛಿದ್ರಗಳನ್ನು ಕತ್ತರಿಸಿ. ಮೂಗು ಮತ್ತು ಮುಖದ ಛಿದ್ರಗಳನ್ನು ಕೂಡ ಕತ್ತರಿಸಿರಿ. ಇದು ತಲೆಬುರುಡೆ. ಈಗ ಎದೆಗೂಡನ್ನು ತೆಗೆದುಕೊಳ್ಳಿ ಹಾಗೂ ಅದನ್ನು ಅರ್ಧದಲ್ಲಿ ಮಡಿಚಿ. ಆಮೇಲೆ ಮತ್ತೆ 1/4 ಮಡಿಚಿ. ಕತ್ತರಿಯಿಂದ ಅಂಚಿನವರೆಗೆ ಕತ್ತರಿಸುತ್ತಾ ಹೋಗಿ. ಇದು ರಿಬ್ ಕೇಜ್ದಂತೆ ಕಾಣುವುದು. ಉಳಿದ ಅವಯವಗಳನ್ನು ಕೂಡ ಕತ್ತರಿಸಿಡಿ. ಇಲ್ಲಿ ತಟ್ಟೆಲುಬು, ಕೈಗಳು, ತೊಡೆಗಳು, ಕಾಲುಗಳು, ತೋಳುಗಳು ಕಾಣುವವು. ಮೊದಲಿಗೆ ಕತ್ತರಿಸಿಟ್ಟ ಪಕ್ತಿಯ ತುದಿಯಗೆ ತಲೆಬುರುಡೆಯನ್ನು ಅಂಟಿಸಿ. ಇದು ತಲೆಬುರುಡೆ ಹಾಗೂ ಇದು ಮೊದಲು ಕತ್ತರಿ ಪಟ್ಟಿಗೆ ಹಾಗೂ ಇದನ್ನು ಈಗ ಅಲ್ಲಿ ಅಂಟಿಸಿ. ಆಮೇಲೆ ಎದೆಗೂಡನ್ನು ಅಂಟಿಸಿ. ಆಮೇಲೆ ತಟ್ಟೆಲುಬನ್ನು ಅಂಟಿಸಿ. ಈಗ ಪಂಜರದ ಆಕಾರ ಬರುತ್ತಲಿದೆ. ಇವಕ್ಕೇನೆ ತೋಳುಗಳು ಹಾಗೂ ಕೈಗಳು, ತೊಡೆಗಳು ಮತ್ತು ಕಾಲುಗಳನ್ನು ಅಂಟಿಸಿ. ಈಗ ಎಲುವಿನ ಪಂಜರ ತಯಾರಾಯಿತು. ಇಲ್ಲಿ ಅವಯವಗಳನ್ನು ಗುರುತಿಸಲಾಗಿದೆ. ತಲೆಬುರುಡೆ, ಎದೆಗೂಡಿನ ಎಲುಬು, ಬೆನ್ನಿನ ಎಲುಬು, ತಲೆಬುರುಡೆಗಳು, ತಟ್ಟೆ ಎಲುಬುಗಳು ಕಾಣುತ್ತವೆ. ಫೆನೂರ್, ಟಿಬಿಯಾ, ಫಿಬುಲಾ, ಹ್ಯುಮರಸ್, ರೇಡಿಯಸ್, ಉಲ್ನ ಎಂಬ ಎಲುಬುಗಳು ಇಲ್ಲಿ ಇರುತ್ತವೆ. ನಮ್ಮ ಶರೀರದಲ್ಲಿ 200 ಹೆಚ್ಚು ಎಲುಬುಗಳಿವೆ. ಇದು ನಮ್ಮ ಶರೀರದ ಅಭ್ಯಾಸ ಮಾಡಲು ಬಹಳ ಸಹಾಯ ಮಾಡುವುದು.